ವೆಲ್ಕಮ್ ಟು ಮೈ ಚಾನಲ್ ಅಶ್ವಿನಿ ಅರಿವು. ನಾನು ನಿಮ್ಮ ಅಶ್ವಿನಿ. ಇವತ್ತು ನಾನು ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಟೇಸ್ಟಿ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಯಾರೆಲ್ಲ ಮ್ಯಾಗಿ ಲವರ್ಸ್ ಇದ್ದೀರೋ ಅಂಥವ್ರಿಗೆ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಎಸ್, ಇವತ್ತು ನಾನು ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ತುಂಬ ಕೆಲಸ ಇರುವಂಥ ಟೈಮಲ್ಲಿ ಅಥವಾ ಕ್ವಿಕ್ಕಾಗಿ ಏನಾದರೂ ನಾವು ಫುಡ್ನ ರೆಡಿ ಮಾಡಬೇಕು ಅಂತಂದಾಗ ಪಟ್ ಅಂತ ನಮ್ಮ ಮೈಂಡಿಗೆ ಬರೋದು ಈ ಮ್ಯಾಗಿನೇ. ಸೊ ಆದ್ರಿಂದ ಎಮರ್ಜೆನ್ಸಿ ಟೈಮ್ಗೆ ಅಂತ ಸುಮಾರು ಜನ ಈ ಮ್ಯಾಗಿನ ಮನೆಯಲ್ಲಿ ಸ್ಟೋರ್ ಮಾಡಿಟ್ಕೊಂಡೇ ಇರ್ತಾರೆ. ಮ್ಯಾಗಿ ತುಂಬ ಜನ ಇಷ್ಟಪಟ್ಟು ತಿನ್ನುವಂಥ ಒಂದು ಫುಡ್ ಅಂತಲೇ ಹೇಳಬಹುದು. ಕೆಲವರು ಜಸ್ಟ್ ಪ್ಲೇನಾಗಿ ಮಾಡ್ಕೊಂಡು ತಿಂತಾರೆ, ಇನ್ನೂ ಕೆಲವರು ಅದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ತಿಂತಾರೆ. ಬಟ್ ಇವತ್ತು ನಾನು ಒಂದು ಡಿಫ್ರೆಂಟ್ ಸ್ಟೈಲ್ ಮ್ಯಾಗಿ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಮ್ಯಾಗಿನ ತಿನ್ನೋದಕ್ಕೆ ಇಷ್ಟಪಡಲ್ಲ, ಅಂಥವರು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಸೊ ಬನ್ನಿ ಈಗ ಕ್ವಿಕ್ಕಾಗಿ ಒಂದು ಡಿಫ್ರೆಂಟ್ ಸ್ಟೈಲ್ ಮ್ಯಾಗಿ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಚಿಲ್ಲಿ ಗಾರ್ಲಿಕ್ ಮ್ಯಾಗಿನ ಮಾಡೋದಕ್ಕೆ ಫಸ್ಟು ನಾನೊಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಲ್ಮೋಸ್ಟು 3 ಗ್ಲಾಸಷ್ಟು ವಾಟರ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ 3 ಮ್ಯಾಗಿನ ತೊಗೊಳ್ತಾ ಇದ್ದೀನಿ, ಅಂದರೆ ಚಿಕ್ಕ ಚಿಕ್ಕದ್ದು ಬರುತ್ತಲ್ಲ ಆ ಥರದ್ದು. ಸೊ 3 ಮ್ಯಾಗಿಗೆ 3 ಗ್ಲಾಸ್ ವಾಟರ್ನ ಹಾಕ್ಕೊಳ್ಬೇಕು. ನೆಕ್ಸ್ಟು ಮ್ಯಾಗಿ ಒಳಗಡೆ ಕೊಡೋವಂಥ ಮ್ಯಾಗಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 3 ಮ್ಯಾಗಿ ತೊಗೊಂಡಿರೋದ್ರಿಂದ 3 ಮ್ಯಾಗಿ ಮಸಾಲ ಪ್ಯಾಕೆಟ್ನ ನಾನು ವಾಟರ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ವಾಟರು ತಣ್ಣಗಿದ್ದಾಗಲೇ ನಾವು ಈ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ. ಕುದಿ ಬಂದಾದ್ಮೇಲೆ ನಾವು ಹಾಕ್ಕೊಂಡ್ರೆ ಲಂಪ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಆದ್ದರಿಂದ ವಾಟರು ಬಿಸಿ ಆಗೋದಕ್ಕಿಂತ ಮುಂಚೆನೇ ನಾವು ಈ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ವಾಟರ್ ಒಳಗಡೆ ಮ್ಯಾಗಿ ಪೌಡರ್ನ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ 3 ಮ್ಯಾಗಿಗಳನ್ನ ನಾನು ಈ ವಾಟರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮ್ಯಾಗಿ ಆಲ್ಮೋಸ್ಟ್ ಒಂದು 90% ಬಾಯ್ಲ್ ಆಗೋವರೆಗೂ ಇದನ್ನು ಕುಕ್ ಮಾಡ್ಕೊಳ್ಬೇಕು. ಯಾವಾಗಾದರೂ ಕ್ವಿಕ್ಕಾಗಿ ಏನಾದರೂ ಫುಡ್ ಮಾಡಬೇಕು ಅಂತಂದರೆ ಕೆಲವರು ಆಲ್ಮೋಸ್ಟು ಮ್ಯಾಗಿನೇ ಪ್ರಿಫರ್ ಮಾಡೋದಕ್ಕೆ. ಸೊ ಯಾವಾಗಲೂ ಒಂದೇ ಥರ ರೆಸಿಪಿ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ಮ್ಯಾಗಿ ರೆಸಿಪಿನ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ 90% ಮ್ಯಾಗಿ ನೀಟಾಗಿ ಕುಕ್ ಆಗಿದೆ. ಈಗ ನಾನು ಗ್ಯಾಸ್ ಸ್ಟೌನ ಆಫ್ ಮಾಡಿಕೊಂಡು ಇದರೊಳಗಡೆ ಇರುವಂಥ ಮ್ಯಾಗಿನೆಲ್ಲ ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿರ್ತೀನಿ. ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ರೆಸಿಪಿಲಿ ಫಸ್ಟ್ ಸ್ಟೆಪ್ ಇವಾಗ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಬಾಣಲೆಗೆ ಆಲ್ಮೋಸ್ಟ್ ಒಂದು 3 ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಪ್ಲೇಸ್ಗೆ ಬಟರ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಇದಕ್ಕೆ 1/2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಒಳಗಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದಕ್ಕೆ 1 ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಸ್ಪೈಸಿ ಇರಲಿ ಅನ್ನೋ ಕಾರಣಕ್ಕೆ ಆಲ್ಮೋಸ್ಟ್ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 1/2 ಸ್ಪೂನಷ್ಟು ಮಿಕ್ಸ್ಡ್ ಹರ್ಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಇಂಗ್ರೀಡಿಯೆಂಟ್ನು ಹಾಕಿದಾದಮೇಲೆ ಜಸ್ಟ್ 2-3 ಸೆಕೆಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು 1/2 ಸ್ಪೂನಷ್ಟು ಸೀಸನಿಂಗ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ನೆಕ್ಸ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ 2 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಮತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇದಕ್ಕೆ ಆಲ್ಮೋಸ್ಟ್ 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು, ಬಿಕಾಸ್ ನಿಮಗೆ ಮ್ಯಾಗಿ ಮಸಾಲೆನಲ್ಲೇ ಸಾಲ್ಟ್ ಆಲ್ರೆಡಿ ಆ್ಯಡ್ ಮಾಡಿರ್ತಾರೆ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸಾಲ್ಟ್ನ ನೀವು ಸ್ಕಿಪ್ ಮಾಡ್ಕೊಳ್ಬಹುದು. ನೋಡಿ, ಬಾಯ್ಲ್ಡ್ ಮ್ಯಾಗಿನ ಈಗ ಹಾಕ್ಕೊಳ್ತೀನಿ. ರೆಡಿ ಇಟ್ಕೊಂಡಿರೋಂಥ ಬಾಯ್ಲ್ಡ್ ಮ್ಯಾಗಿನ ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು.
ಮ್ಯಾಗಿನ ಹಾಕಿದಾದ್ಮೇಲೆ ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸು ನೀವು ನೀಟಾಗಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ನಾವು ಮ್ಯಾಗಿನ ಬಾಯ್ಲ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಜಸ್ಟ್ 90% ಅಷ್ಟು ಮಾತ್ರ ನಾವು ಅದನ್ನು ಬಾಯ್ಲ್ ಮಾಡ್ಕೊಂಡಿರ್ತೀವಿ. ಸೊ ಆದ್ದರಿಂದ ಈ ಸ್ಟೇಜಲ್ಲಿ ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸು ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಫೈನಲಿ ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ಈಗ ರೆಡಿ ಆಗಿದೆ. ಸೊ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿರೋಣ. ಫೈನಲಿ ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ಈಗ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ನಾನು ನಿಮಗೆ ತೋರಿಸ್ಕೊಟ್ಟಿರುವಂಥ ಚಿಲ್ಲಿ ಗಾರ್ಲಿಕ್ ರೆಸಿಪಿನ ನೀವು ಹೀಗೆ ಕೂಡ ತಿನ್ಬೋದು, ಇಲ್ಲ ಅಂತಂದರೆ ಇದ್ರ ಮೇಲೆ ನಾವು ಚೀಸ್ನ ಸ್ಪ್ರೆಡ್ ಮಾಡಿಕೊಂಡು ಕೂಡ ತಿನ್ಬೋದು. ಎರಡೂ ತುಂಬಾ ಟೇಸ್ಟಿ ಆಗಿರುತ್ತೆ. ಕೆಲವರು ಚೀಸ್ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ. ಯಾರೆಲ್ಲ ಚೀಸ್ ಇಷ್ಟ ಆಗುತ್ತೋ ಅವರು ಇದ್ರ ಮೇಲ್ಗಡೆ ಈ ರೀತಿ ಚೀಸ್ನ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬಹುದು. ಇಷ್ಟ ಆಗಲ್ಲ ಅನ್ನೋರು ಪ್ಲೇನ್ ಆಗಿ ಕೂಡ ತಿನ್ಬೋದು. ಎರಡೂ ರೆಸಿಪಿನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ಮೇಲೆ ನಾನು ಚೀಸ್ನ ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನನಗೆ ಚೀಸ್ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡ್ತಾ ಇರಬಹುದು ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೆಸಿಪಿನ ಮಾಡೋದಕ್ಕೆ ನಾವು ಗಾರ್ಲಿಕ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಆ ಗಾರ್ಲಿಕ್ದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ರೆಸಿಪಿನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತೆ, ಅಷ್ಟೆಲ್ಲ ತುಂಬ ಕ್ವಿಕ್ ಆಗಿ ಕೂಡ ಮಾಡ್ಕೊಳ್ಬಹುದು. ನಾರ್ಮಲ್ ಆಗಿ ಪ್ಲೇನ್ ಮ್ಯಾಗಿ, ವೆಜಿಟೇಬಲ್ಸ್ ಮ್ಯಾಗಿನೆಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಬಟ್ ನೆಕ್ಸ್ಟ್ ಟೈಮು ನಾನು ತೋರಿಸ್ಕೊಟ್ಟಿರುವಂಥ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಟ್ರಸ್ಟ್ ಮೀ, ತುಂಬಾ ಇಷ್ಟಪಡ್ತೀರಾ, ಅಷ್ಟು ಟೇಸ್ಟಿ ಆಗಿರುತ್ತೆ. ಮ್ಯಾಗಿನ ತಿನ್ನೋದಕ್ಕೆ ಇಷ್ಟಪಡದಿರೋರು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳಬಹುದು. ಓಕೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಚಿಲ್ಲಿ ಗಾರ್ಲಿಕ್ ಮ್ಯಾಗಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ, ಮುಂದಿನ ನನ್ನ ಹೊಸ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.